ನೀರು ಒಂದು ಸಾರ್ವತ್ರಿಕ ದ್ರಾವಕ, ಅದು ತನ್ನಲ್ಲಿ ಅನೇಕ ವಸ್ತುಗಳನ್ನು ಕರಗಿಸಿಕೊಳ್ಳುತ್ತೆ. ಆದರೆ ನೀರಿನಲ್ಲಿ ಎಣ್ಣೆ ಬೆರೆತಿರೋದನ್ನು ಯಾವತ್ತಾದರೂ ನೋಡಿದ್ದೀರಾ? ನೀರಿನ ಮೇಲೆ ಎಣ್ಣೆ ತೆಲುವುದಕ್ಕೆ ಏನು ಕಾರಣ? ನೀರಿನಲ್ಲಿ ಎಣ್ಣೆ ಕರಗಬೇಕಾದ್ರೆ ನಾವು ಏನು ಮಾಡಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀರಿನಲ್ಲಿ ಎಣ್ಣೆ ಬೆರೆಯುವುದಿಲ್ಲ. ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂದ್ರೆ ನೀರು ಮತ್ತು ಎಣ್ಣೆಯ ರಾಸಾಯನಿಕ ಲಕ್ಷಣಗಳು. ನಮಗೆಲ್ಲ ತಿಳಿದಿರುವ ಹಾಗೆ ನೀರಿನ ಒಂದು ಅಣುವಿನಲ್ಲಿ ಆಮ್ಲಜನಕದ ಒಂದು ಪರಮಾಣು ಮತ್ತು ಜಲಜನಕದ ಎರಡು ಪರಮಾಣುಗಳಿಂದ ಉಂಟಾದಂತಹ ಒಂದು ಸರಳವಾದ ರಚನೆಯನ್ನು ಹೊಂದಿದೆ. ನೀರಿನ ಅಣುಗಳು ಪೋಲಾರ್ ಮಾಲಿಕ್ಯೂಲ್, ಅಂದ್ರೆ ಧ್ರುವೀಯ ಅಣುಗಳಾಗಿವೆ. ಅದರ ಅರ್ಥ ನೀರಿನ ಅಣುವಿನಲ್ಲಿ ಆವೇಶಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಜಲಜನಕವು ಭಾಗಶಃ ಧನಾವೇಶವನ್ನು ಹೊಂದಿದ್ರೆ ಆಮ್ಲಜನಕವು ಭಾಗಶಃ ಋಣಾವೇಶವನ್ನು ಹೊಂದಿರುತ್ತೆ. ಈ ಒಂದು ಧ್ರುವೀಯತೆಯಿಂದಾಗಿ ನೀರಿನ ಅಣುಗಳ ಮಧ್ಯೆ ಒಂದು ಹೈಡ್ರೋಜನ್ ಬಾಂಡ್ ಉಂಟಾಗುತ್ತೆ. ಈ ಹೈಡ್ರೋಜನ್ ಬಂಧ ನೀರಿನ ಅಣುವಿನಲ್ಲಿರುವಂಥ ಆಮ್ಲಜನಕದೊಂದಿಗೆ ಮತ್ತು ಇನ್ನೊಂದು ಅಣುವಿನಲ್ಲಿರುವಂಥ ಜಲಜನಕದ ಮಧ್ಯೆ ಉಂಟಾಗುತ್ತೆ. ಅದೇ ರೀತಿ ನಾವು ಎಣ್ಣೆ ಲಕ್ಷಣಗಳನ್ನು ನೋಡಿದಾಗ ಎಣ್ಣೆಯ ಅಣುಗಳು ನಾನ್ ಪೋಲಾರ್, ಅಂದರೆ ಧ್ರುವೀಯವಲ್ಲದ ಅಣುಗಳಿಂದ ಉಂಟಾಗಿದೆ. ಹೀಗಾಗಿ ಅವು ನೀರಿನ ಅಣುಗಳೊಂದಿಗೆ ಆಕರ್ಷಣೆಗೆ ಒಳಪಡುವುದಿಲ್ಲ. ಇನ್ಫ್ಯಾಕ್ಟ್ ಆಯಿಲ್ಸ್ ಆರ್ ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಸೊ ಇಲ್ಲಿ ನೀರಿನ ಅಣುಗಳೊಂದಿಗೆ ಎಣ್ಣೆ ಅಣುಗಳು ವಿಕರ್ಷಣೆಗೆ ಒಳಪಡೋದ್ರಿಂದ ಎಣ್ಣೆ ನೀರಿನಲ್ಲಿ ಬೆರೆಯುವುದಿಲ್ಲ. ನೀರಿನಲ್ಲಿ ಬೆರೆಯೋ ಹಾಗೆ ನಾವು ಮಾಡಬೇಕಾದ್ರೆ ಸಾಬೂನನ್ನು ಅಥವಾ ಲಿಕ್ವಿಡ್ ಸೋಪನ್ನು ಬಳಸಿದಾಗ ಎಣ್ಣೆಗಳು ಸುಲಭವಾಗಿ ನೀರಿನಲ್ಲಿ ನಿಲಂಬನಗೊಳ್ಳುತ್ತವೆ. ಸಾಬೂನು ಎರಡು ವಿಭಿನ್ನವಾದ ತುದಿಯನ್ನು ಹೊಂದಿರದಂಥ ಅಣುಗಳಿಂದ ಉಂಟಾಗಿದೆ. ಒಂದು ತುದಿ ಹೈಡ್ರೋಫೋಬಿಕ್ ಆಗಿದ್ದರೆ ಇನ್ನೊಂದು ತುದಿ ಹೈಡ್ರೋಫಿಲಿಕ್ ಆಗಿರುತ್ತೆ. ಹೈಡ್ರೋಫೋಬಿಕ್ ತುದಿ ಎಣ್ಣೆ ಅಣುವಿನೊಂದಿಗೆ ಅಟ್ಯಾಚ್ ಆದರೆ ಹೈಡ್ರೋಫಿಲಿಕ್ ತುದಿ ನೀರಿನ ಅಣುವಿನೊಂದಿಗೆ ಅಟ್ಯಾಚ್ ಆಗುತ್ತೆ. ಈ ರೀತಿಯಾಗಿ ನೀರು ಮತ್ತು ಎಣ್ಣೆಗಳ ನಡುವೆ ಒಂದು ಬ್ರಿಡ್ಜ್ ಥರ ಸಾಬೂನು ವರ್ತನೆ ಮಾಡುತ್ತೆ. ಇಲ್ಲಿ ನಾವು ಒಂದು ಪ್ರಮಾಣದಲ್ಲಿ ಸಾಬೂನು ನೀರನ್ನು ಇನ್ನೊಂದು ಪ್ರಮಾಣದಲ್ಲಿ ನಾರ್ಮಲ್ ವಾಟರನ್ನು ತೆಗೆದುಕೊಂಡಿದ್ದೇವೆ. ಇವೆರಡರಲ್ಲಿ ನಾವು ಎಣ್ಣೆಯನ್ನು ಹಾಕಬೇಕು. ನಾರ್ಮಲ್ ವಾಟರ್ನಲ್ಲಿ ಹಾಕಿದಂಥ ಎಣ್ಣೆಯನ್ನು ನಾವು ಕಲಕಿದಾಗ ಅದು ಸ್ವಲ್ಪ ಬೆರೆತ ಹಾಗೆ ಆಗಿ ನಂತರ ಪುನಃ ಎರಡು ಸಪರೇಟ್ ಪದರಗಳಾಗಿ ವಿಂಗಡನೆಗೊಳ್ತವೆ. ಆದರೆ ಅದೇ ನಾವು ಸಾಬೂನಿನ ನೀರಿನಲ್ಲಿ ಇರುವಂಥ ಎಣ್ಣೆಯನ್ನು ನಾವು ಬೆರೆಸಿದಾಗ ಅದು ಎಣ್ಣೆಯ ಚಿಕ್ಕ ಚಿಕ್ಕ ಹನಿಗಳು ನೀರಿನಲ್ಲಿ ನಿಲಂಬನಗೊಳ್ಳುತ್ತವೆ. ಸೊ ಈ ರೀತಿಯಾಗಿ ನೀರಿನಲ್ಲಿ ಎಣ್ಣೆ ಬೆರೆಯುತ್ತೆ. ನೀರಿನ ಮೇಲೆ ಎಣ್ಣೆ ತೆಲುವುದಕ್ಕೆ ಏನು ಕಾರಣ? ತುಂಬ ಸುಲಭವಾದಂಥ ಕಾರಣ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಅದು ಸಾಂದ್ರತೆ. ನೀರಿನ ಸಾಂದ್ರತೆ ಮತ್ತು ಎಣ್ಣೆ ಸಾಂದ್ರತೆ ವಿಭಿನ್ನವಾಗಿವೆ. ಎಣ್ಣೆ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಎಣ್ಣೆ ನೀರಿನ ಮೇಲೆ ತೇಲುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಜೈ ಹಿಂದ್.